हाय फ्रेंड्स, वेलकम टू अवर चैनल। इवत ना उल्तिरो दोसा हिट उपयोगसी रीति बोंडा हेग माडोदंत बन्नी नोडोण। मोदलिगे ना आलूगड्डे पल्य रेडी माड्कोळ्ळोण। बोंडा माडक्के ओंदु माड्लियल्लि 2 दोड्ड स्पून एण्णे बिसि माड्कोळ्ळि। एण्णे बिसि आद नंतर अर्ध टी स्पून सासिवे, 1 टी स्पून उद्दिन बेळे, 2 मीडियम ईरुळ्ळि कट् माडि सेरिसिदीनि। ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನಿಶ್ ಆಗುವವರೆಗೂ। ಇವಾಗ ಒಂದು ಚಿಟಿಕೆಯಷ್ಟು ಇಂಗನ್ನು ಸೇರಿಸಿ, ಒಂದು ಕಾಲು ಟೀ ಸ್ಪೂನ್ ಅರಶಿನ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ನೀವು ಒಗ್ಗರಣೆಲೆ ಎಣ್ಣೆ ಬಿಸಿ ಆದ ನಂತರ ಕೂಡ ಹಾಕೋಬೋದು, ನಾನು ಇವಾಗ ಹಾಕ್ಕೊಂಡಿದ್ದೀನಿ। ರುಚಿಗೆ ತಕ್ಕಂಗೆ ಉಪ್ಪನ್ನು ಸೇರಿಸಿ, ಅರ್ಧ ಕಪ್ಪು ಸಂದಾಗಿ ಕಟ್ ಮಾಡಿರೋದು ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ನಂತರ ನಾವು ಬೇಯಿಸಿರೋದು ಆಲೂಗಡ್ಡೆನ ಸೇರಿಸಿ, 3 ಆಲೂಗಡ್ಡೆ ತಗೊಂಡಿದ್ದೀನಿ ನಾನಿಲ್ಲಿ। ಆಲೂಗಡ್ಡೆ ಕಟ್ ಮಾಡಿ ಬೇಯಿಸಿದ್ದೆ, ಹಾಗಾಗಿ ನಾನು ಹಾಗೆಯೇ ಯೂಸ್ ಮಾಡ್ಕೊಂಡಿದ್ದೀನಿ। ನೀವು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ। ನೀವು ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ನೋಡಿ, ನಮ್ಮ ಪಲ್ಯ ರೆಡಿಯಾಗಿದೆ। ಇವಾಗ ಈ ಪಲ್ಯ ತಣ್ಣಗಾಗಕ್ಕೆ ಬಿಡೋಣ। ಆಲೂಗಡ್ಡೆ ಪಲ್ಯ ತಣ್ಣಗಾದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ। ನೋಡಿ ಈ ರೀತಿ, ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ। ಹಾಗೆ ಈ ಬೋಂಡ ಫ್ರೈ ಮಾಡೋಕ್ಕೆ ಸ್ಟೋವ್ ಮೇಲೆ ಎಣ್ಣೆ ಕಾಯಕ್ಕಿಡಿ। ಈ ರೀತಿ ಒನ್ ಬೈ ಒನ್ ಮಾಡ್ತಾ ಹೋಗಿ। ಈ ರೀತಿ ಉಂಡೆ ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ। ಇವಾಗ ನಾವು ದೋಸೆ ಹಿಟ್ಟೇನಿದೆ ಅದು ತಗೊಳ್ಳೋಣ। ನೋಡಿ, ಇವಾಗ ತುಂಬ ತೆಳು ಕೂಡ ಮಾಡಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಮಾಡಬಾರ್ದು। ಎಣ್ಣೆ ಬಿಸಿ ಆಗಿದೆ, ಇವಾಗ ನಾವು ಮಾಡಿರೋದು ಉಂಡೆಯಲ್ಲಿ ಒಂದು ಉಂಡೆ ತಗೊಂಡು ದೋಸೆ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ನಿಧಾನಕ್ಕೆ ಬಾಣಲಿಯಲ್ಲೇ ಬಿಡಬೇಕು। ನೋಡಿ, ನಾನಿಲ್ಲಿ ಕೈಯಲ್ಲೇ ಮಾಡ್ತಾಯಿದ್ದೀನಿ, ನೀವು ಸ್ಪೂನ್ ತಗೊಂಡು ಈ ರೀತಿ ಡಿಪ್ ಮಾಡ್ಬೋದು। ನಿಧಾನಕ್ಕೆ ಬಿಟ್ಕೊಳ್ಳಿ ಫ್ರೆಂಡ್ಸ್। ನೋಡಿ, ಈ ರೀತಿ ಒನ್ ಬೈ ಒನ್ ಬಿಡ್ತಾ ಹೋಗಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು। ಹಾಗೆ ನಾವು ದೋಸೆ ಹಿಟ್ಟಲ್ಲೇ ಉಪ್ಪು ಹಾಕ್ಕೊಂಡಿಲ್ಲ, ನಾವು ದೋಸೆ ಮಾಡುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗೆ ನಾನು ಈ ಬ್ಯಾಟರಲ್ಲೇ ಉಪ್ಪು ಹಾಕ್ಕೊಂಡಿಲ್ಲ। ಹಾಗೆ ನಾನು ಆಲೂಗಡ್ಡೆ ಪಲ್ಯ ಮಾಡಬೇಕಂದ್ರೆ ನಾನು ಮೆಣಸಿನ್ಕಾಯಿ ಸೇರಿಸಿಲ್ಲ, ನೀವು ಸೇರಿಸ್ಬೋದು। ಮಕ್ಕಳಿದ್ದರೆ ಮನೆಯಲ್ಲೇ ಬೋಂಡ ತಿನ್ನಬೇಕಂದ್ರೆ ಮೆಣಸಿನ್ಕಾಯಿ ಬಂದರೆ ತಿನ್ನೋದಿಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ, ನೀವು ಸೇರಿಸ್ಬೋದು। ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ। ನಿಮ್ಮ ಮನೇಲೆ ದೋಸೆ ಹಿಟ್ಟಿದೆ, ಹಾಗೆ ಬೆಳಗ್ಗೆ ಮಾಡಿರೋದು ಪಲ್ಯ ಕೂಡ ಇದೆ ಅಂದರೆ ನೀವು ಈ ರೀತಿ ದಿಢೀರಾಗಿ ಈ ಬೋಂಡ ಮಾಡ್ಬೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ। ಹಾಗೆ ಒಂದು ಹೊಸ ರೆಸಿಪಿ ಮಾಡಿದ್ದೀವಿ ಅಂತ ನಮಗೆ ಖುಷಿಯಾಗುತ್ತೆ, ಉಳಿದಿರೋದು ಹಿಟ್ಟು ಪಲ್ಯ ಆಗಿ ಏನಾದರೂ ಆಗಲಿ ನಾವು ವೇಸ್ಟ್ ಮಾಡಿಲ್ಲ ಅಂತ ಒಂದು ಖುಷಿ ಇರುತ್ತೆ। ನೀವು ಈ ರೀತಿ ಬೋಂಡ ಮಾಡಿ ಒಂದ್ಸರಿ ನೋಡಿ, ಹೇಗಾಯ್ತಂತ ಕಮೆಂಟ್ ಮೂಲಕ ತಿಳಿಸಿ। ನಾನು ಮತ್ತೆ ಬರ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ। ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಹೆಲ್ದಿ।